ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೊಂದು ಬ್ರೈಡಲ್ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಮುಂಚಿನ ವಿಡಿಯೋದಲ್ಲಿ ತೋರಿಸ್ದ ಹಾಗೆ ಆರು ಎಳೆ ದಾರನ ಸುತ್ತಕೊಂಡು ನಾಟ್ ಹಾಕ್ಕೊಂಡು ಇಟ್ಕೋಬೇಕು. ಆಮೇಲೆ ಕ್ರೋಷೆಯಿಂದ ಅದನ್ನ ಸಾರಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಫೋರ್ ಚೈನ್ಸ್ ಹಾಕ್ತಾ ಹೋಗಬೇಕು. ಆಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ಅದೇ ಥರ ಮತ್ತೆ ನಾಲ್ಕು ಚೈನ್ ಹಾಕಿ ಮತ್ತೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಜನ ಈ ಕುಚ್ಚಿಗೋಸ್ಕರ ರಿಕ್ವೆಸ್ಟ್ ಮಾಡಿದರು. ನನಗೆ ಈ ಕುಚ್ಚು ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಇವತ್ತು ನಾನು ಬಿಡುವು ಮಾಡಿಕೊಂಡು ಈ ಕುಚ್ಚು ಹಾಕೋದನ್ನ ಹೇಳ್ಕೊಡ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಎರಡು ಸಲ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ನಾನೀಗ ಆರು ಚೈನ್ ಹಾಕೋತಾ ಇದ್ದೀನಿ. ಇಲ್ಲೇ ನಮ್ಮದು ಆರ್ಚ್ ಬರುತ್ತೆ, ಸೊ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಆರು ಚೈನ್ ಹಾಕೋತಾ ಇದ್ದೀನಿ. ಆರು ಚೈನ್ ಹಾಕಿ ಅದನ್ನು ಲಾಕ್ ಮಾಡ್ಕೋಬೇಕು. ಆಮೇಲೆ ಅದೇ ಥರ ಮತ್ತೆ ನಾಲ್ಕು ಚೈನ್ ಹಾಕಬೇಕು. ಇದೇ ಥರ ನಾಲ್ಕು ಚೈನ್ ಹಾಕ್ತಾ ಲಾಕ್ ಮಾಡ್ತಾ ಹೋಗಬೇಕು. ಮೂರು ಸಲ ನಾಲ್ಕು ಚೈನ್ ಹಾಕಬೇಕು, ಆಮೇಲೆ ಆರು ಚೈನ್ ಹಾಕಬೇಕು, ಮತ್ತೆ ಮೂರು ಸಲ ನಾಲ್ಕು ಚೈನು ಹಾಗೆ, ಆಮೇಲೆ ಆರು ಚೈನ್ ಹಾಕ್ತಾ ಲಾಕ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನಿಲ್ಲಿ ಬರೀ ಎರಡೇ ಆರ್ಚ್ ಬರೋ ಥರ ಹೇಳ್ಕೊಡ್ತಾ ಇದ್ದೀನಿ.
ನೋಡಿ ಈಗ ಇದೆಲ್ಲ ಚೈನ್ ಹಾಕೋದೆಲ್ಲ ಮುಗ್ದಾಗಿದೆ. ಈಗ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಷೆ ಹಾಕೋಬೇಕು. ಮತ್ತೆ ನಾಲ್ಕು ಚೈನ್ ಹಾಕೋಬೇಕು. ಆಮೇಲೆ ಫಸ್ಟು ನಾಲ್ಕು ಚೈನ್ ಎಲ್ಲಿ ಎಂಡ್ ಆಗಿರುತ್ತೋ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಷೆ ಹಾಕಿ ದಾರನ ಲಾಕ್ ಮಾಡಬೇಕು. ಈಗ ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಷೆ ಹಾಕೋಬೇಕು. ಈಗ ನಾನಿಲ್ಲಿ ಎರಡು ಸಿಂಗಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಆ ಸಿಕ್ಸ್ ಇರೋ ಚೈನಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಹೋಗ್ತಾ ಇದ್ದೀನಿ. ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನೊಂದು 14 ಡಬಲ್ ಕ್ರೋಷೆ ಹಾಕ್ತೀನಿ. ನಾನು ಈ ವಿಡಿಯೋದಲ್ಲಿ ತುಂಬ ಸ್ಲೋ ಆಗಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ಬಿಗಿನರ್ಸ್ಗೂ ಅರ್ಥ ಆಗಲಿ ಅಂತ. ನೋಡಿ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಒಟ್ಟಿನಲ್ಲಿ 14 ಡಬಲ್ ಕ್ರೋಷೆಟ್ ಬರಬೇಕು. ಹದಿನಾಲ್ಕು ಡಬಲ್ ಕ್ರೋಷೆಟ್ ಆದಮೇಲೆ ಹೀಗೆ ಸಿಂಗಲ್ ಕ್ರೋಷೆ ಹಾಕಿ ದಾರನ ಲಾಕ್ ಮಾಡಬೇಕು. ಆಮೇಲೆ ಮತ್ತೊಂದು ಸಿಂಗಲ್ ಕ್ರೋಷೆ ಹಾಕಿ ಆಮೇಲೆ ಆ ಫೋರ್ ಚೈನ್ನ ಎಂಡ್ ಮಾಡಿದ ಗ್ಯಾಪಲ್ಲೂ ಒಂದು ಸಿಂಗಲ್ ಕ್ರೋಷೆಟ್ ಹಾಕಿ ಈಗ ಒಂದು ಆರ್ಚ್ ಕಂಪ್ಲೀಟ್ ಆಗಿದೆ. ಆಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ಆಮೇಲೆ ಅದು ನಾಲ್ಕು ಚೈನ್ ಎಲ್ಲ ಎಂಡ್ ಆಗಿರುತ್ತಲ್ಲ ಅಲ್ಲಿ ದಾರನ ಇದೇ ಥರ ಲಾಕ್ ಮಾಡ್ಕೊಳ್ಳಿ.
ಈಗ ಮತ್ತೆ ಎರಡು ಸಿಂಗಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಈಗ ಮತ್ತೆ ನಮಗೆ ಆರು ಚೈನ್ಸ್ ಗ್ಯಾಪ್ ಸಿಗುತ್ತೆ. ಮತ್ತು ನೀವಲ್ಲಿ 14 ಡಬಲ್ ಕ್ರೋಷೆ ಹಾಕಬೇಕು. ನಾನು ಮತ್ತೆ ಡಬಲ್ ಕ್ರೋಷೆ ಹಾಕೋದನ್ನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಈಗ ಡಬಲ್ ಕ್ರೋಷೆ ಹಾಕೋದು ಸ್ಟಾರ್ಟ್ ಮಾಡಿ. ನಾನು ಮೊದಲಿಗೆ ತೋರಿಸಿದ್ನಲ್ಲ, ಸೇಮ್ ವೇಲೇ ಹಾಕಬೇಕು. ಬಟ್ ಕೆಲವರಿಗೆ ಒಂದೇ ಸಲಕ್ಕೆ ಅರ್ಥ ಆಗಿರಲ್ಲ ಅಂತ ನಾನು ಇನ್ನೊಂದು ಸಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ಥರ 14 ಡಬಲ್ ಕ್ರೋಷೆಟ್ ಆದಮೇಲೆ ಸಿಂಗಲ್ ಕ್ರೋಷೆಟ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಹಾಗೆ ಆ ಗ್ಯಾಪಲ್ಲೂ ಒಂದು ಸಿಂಗಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಮತ್ತೆ ಒಂದು 4 ಚೈನ್ ಹಾಕಿ ಆಮೇಲೆ ಲಾಕ್ ಮಾಡಿ. ನಾನಿಲ್ಲಿ ಇನ್ನೊಂದು ಕಲರ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನಿಲ್ಲೇ ಎಂಡ್ ಮಾಡಿ ಇನ್ನೊಂದು ದಾರನ ಈ ಥರ ಜಾಯಿನ್ ಮಾಡ್ಕೋಬೇಕು. ಫಸ್ಟ್ ಒಂದು ನಾಟ್ ಹಾಕ್ಕೊಳ್ಳಿ, ಎರಡೂ ದಾರನೂ ಸೇರಿಸ್ಕೊಂಡು. ಆಮೇಲೆ ಅದು ದಾರ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೇ ಇನ್ನೊಂದು ಕರೆಕ್ಟಾಗಿ ನಾಟ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ನೀವು ಬೇಕಿದ್ರೆ ಆಮೇಲೆ ಕಟ್ ಮಾಡ್ಕೋಬೋದು.
ನೆಕ್ಸ್ಟ್ ಈಗ ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ, ಅದರಿಂದ ಫಸ್ಟ್ ಒಂದು ಸಲ ಲಾಕ್ ಮಾಡ್ಕೊಂಬಿಡಿ. ಆಮೇಲೆ ಸಿಂಗಲ್ ಕ್ರೋಷೆಟ್ ಹಾಕ್ತಾ ಹೋಗಿ. ನಿಮ್ಗೆ ಆರ್ಚ್ ಸಿಗೋವರೆಗೂ ಒಂದು ಎರಡು ಮೂರು ಸಿಂಗಲ್ ಕ್ರೋಷೆ, ಇದು ಎಷ್ಟಾಗುತ್ತೋ ಅಷ್ಟು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಿ. ಈಗ ಆರ್ಚ್ ಬಂದ ತಕ್ಷಣ ಮಣಿನ ಈ ಥರ ಕ್ರೋಷೆದಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಅದನ್ನ ದಾರಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿರೋ ಕ್ರೋಷೆ ತಗೋಬೇಕಾಗತ್ತೆ. ಆಮೇಲೆ ಈಗ ಡಬಲ್ ಕ್ರೋಷೆಟ್ ಹಾಕಿ. ಮೇಲ್ಗಡೆ ಚೈನ್ ಥರ ಕಾಣಿಸ್ತಾ ಇರುತ್ತೆ, ಪ್ರತಿಯೊಂದರಲ್ಲೂ ಡಬಲ್ ಕ್ರೋಷೆಟ್ ಹಾಕ್ತಾ ಹೋಗಬೇಕು. ಒಂದೊಂದೇ ಮನಿ ಸೇರಿಸ್ಕೊಂಡು ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಇದೇ ಥರ ಮನಿ ಸೇರಿಸ್ಕೊಂಡು ಡಬಲ್ ಕ್ರೋಷೆ ಹಾಕ್ತಾ ಹೋಗಿ. ಎಲ್ಲಿವರೆಗೂ ಅಂದರೆ ನಿಮ್ಮದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಮಣಿ ಹಾಕೋತಾ ಡಬಲ್ ಕ್ರೋಷೆ ಹಾಕೋತಾ ಹೋಗಿ. ನಿಮ್ಗನ್ಸ್ಬೋದು ಎಷ್ಟು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ, ಬಟ್ ಕೆಲವರಿಗೆಲ್ಲ ಬೇಗ ಅರ್ಥ ಆಗಲ್ಲ. ಅದಕ್ಕೋಸ್ಕರನೇ ನಾನು ಪ್ರತಿಯೊಂದು ಸ್ಟೆಪ್ನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ.
ಈ ಕುಚ್ಚು ಸೀರೆಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇದನ್ನ ಖಂಡಿತ ಟ್ರೈ ಮಾಡಿ. ಈಗ ಆರ್ಚ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಸಿಂಗಲ್ ಕ್ರೋಷಿಯಿಂದ ಲಾಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಒಂದು 4 ಚೈನ್ ಗ್ಯಾಪ್ ಸಿಗುತ್ತೆ, ಅಲ್ಲೂ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಿ. ಈಗ ಇಲ್ಲಿ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗ್ತಿದ್ದೀರಲ್ವ, ಇಲ್ಲೇ ನಿಮಗೆ ಕುಚ್ಚು ಹಾಕಬೇಕಾಗತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಆರ್ಚು, ಒಂದು ಕುಚ್ಚಕ ಗ್ಯಾಪು, ಈ ಥರ ಸಿಗ್ತಾ ಹೋಗುತ್ತೆ. ನಾನು ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಈ ಆರ್ಚ್ ಹತ್ರ ಎಂಡ್ ಆಗಿದೆ. ಅದೇ ಥರ ನೀವು ನಾನು ಮೊದಲಿಗೆ ಹೇಳ್ದಂಗೆ ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡ್ಕೊಂಬಿಡಿ. ಮತ್ತು ಆ 4 ಚೈನ್ ಗ್ಯಾಪಲ್ಲಿ ಮತ್ತು ಸಿಂಗಲ್ ಕ್ರೋಷನೇ ಹಾಕಿ ಅಲ್ಲೇ ನಿಮಗೆ ಕುಚ್ಚು ಹಾಕ್ಬೋದು. ಎಕ್ಸ್ಟ್ರಾ ಥ್ರೆಡ್ ಈ ಥರ ಇರುತ್ತಲ್ಲ, ಅಲ್ಲಿಗೆ ನಾನು ಗ್ಲೂ ಹಾಕ್ತಾ ಇದ್ದೀನಿ. ಗ್ಲೂ ಹಾಕಿ ಬ್ಯಾಕ್ ಸೈಡಿಂದ ಅಂಟಿಸ್ಬಿಡ್ಬೇಕು.
ಅವಾಗ ದಾರ ನಿಮ್ಗೆ ವಿಸಿಬಲ್ಲು ಇರಲ್ಲ, ಆಮೇಲೆ ಕಟ್ಟಾಗತ್ತೆ ಅನ್ನೋ ಹೆದರಿಕೆನೂ ಇರಲ್ಲ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಇದು ಒಂದೊಂದು ಆರ್ಚ್ ಮಿಡ್ಲಲ್ಲಿ ಗ್ಯಾಪಲ್ಲೂ ಕುಚ್ಚು ಹಾಕ್ತಾ ಹೋಗಿ. ಈ ಕುಚ್ಚು ಹಾಕೋಕ್ಕೆ ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ನೀವು ಬೇಕಿದ್ರೆ ಸೂಜಿನೂ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಗ್ಲೂ ಹಾಕಿ ಅಂಟಿಸಿರೋದ್ರಿಂದ ಅದು ಸ್ಟಿಕ್ ಇರುತ್ತೆ, ಏನು ಕುಚ್ಚು ಹಾಕೋಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಕುಚ್ಚು ಮಾಮೂಲಿ ಹಾಕೋ ಥರನೇ ದಾರದಿಂದ ಹಾಕಿ ಝರಿ ಥ್ರೆಡ್ನ ಟೈ ಮಾಡಿಬಿಡಬೇಕು. ಪ್ರತಿಯೊಂದು ಆರ್ಚ್ ಗ್ಯಾಪಲ್ಲೂ ಈ ಥರ ಕುಚ್ಚು ಹಾಕ್ತಾ ಹೋಗಿ. ಕುಚ್ಚು ಹಾಕೋದಾಗಿದೆ. ಈಗ ನಾನು ಒಂದು ಪರ್ಲ್ ಬೀಡ್ಸ್ನ ಅಂಟಿಸ್ತಾ ಇದ್ದೀನಿ. ಈ ಥರ ಗ್ಲೂ ಹಾಕೋಬೇಕು. ನೀವು ಮೊದಲೇ ಅದಕ್ಕೆ ಎಷ್ಟು ಲೆಂತ್ ಬೇಕು ಅದನ್ನ ನೋಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಅಂಟಿಸೋವಾಗ ಈಸಿ ಆಗುತ್ತೆ, ಇಲ್ಲ ಅಂಟಿಸಿ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಮೊದಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಧಾನವಾಗಿ ಈ ಥರ ಇಟ್ಕೊಂಡು ಆ ಫಸ್ಟು ಆರ್ಚ್ ಇರುತ್ತಲ್ಲ ಆ ಶೇಪಲ್ಲಿ ಇದನ್ನ ಅಂಟಿಸಿ. ಈಗ ನಾನು ಇಲ್ಲೊಂದು ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ, ಅದಕ್ಕೂ ಗ್ಲೂ ಹಾಕಿ ಆರ್ಚ್ ಇರುತ್ತಲ್ಲ ಆರ್ಚ್ದು ಮಿಡ್ಲಲ್ಲಿ ಅಂಟಿಸ್ಬೇಕು ಈ ಥರ. ಇದು ಬೇಕಿದ್ರೆ ಒಣಗಿದ ಮೇಲೆ ನೀವು ದಾರದಿಂದ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳೋದು ಒಳ್ಳೆಯದು, ಕಿತ್ತೋಗಲ್ಲ ಏನಾದ್ರೂ, ಚೆನ್ನಾಗಿ ಕೂರುತ್ತೆ, ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಇದನ್ನ ಹಾಕೋದ್ರಿಂದ. ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.